ಮೊದಲ ಬಾರಿಗೆ ಎಡಿಜಿಪಿ ಆ ರ್ಯಾಂಕಿನ ಅಧಿಕಾರಿಯೊಬ್ಬನನ್ನ ಬಂಧನಕ್ಕೆ ಒಳಪಡಿಸಿರುವುದು ರಾಜ್ಯದ ಚರಿತ್ರೆಯಲ್ಲಿ ಮೊದಲು. ಪಿಎಸ್ಐ ಪರೀಕ್ಷೆ ಅಕ್ರಮ ಏನು ನಡೆದಿದೆ ಅದರ ಬಗ್ಗೆ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ನಾವು ಅವರ ಮಧ್ಯಪ್ರವೇಶ ಕೋರಿದ್ದೀವಿ. ನಾವು ಕಳೆದ 24 28 ತಾಸುಗಳಿಂದ ಶಾಂತಿ ರೀತಿಯಿಂದ ಕೂತ್ಕೊಂಡು ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಈ ಹೋರಾಟನ ವ್ಯವಸ್ಥಿತವಾಗಿ ನಿರಂತರವಾಗಿ ಮುಂದುವರಿಸಿ ನಾವು ಯಾವ ತರ ಹುಬ್ಳಿ ಧಾರವಾಡದಲ್ಲಿ ನಿಮ್ಮ ಹೋರಾಟಕ್ಕೆ ಅಹೋರಾತ್ರಿ ಧರಣಿಗೆ ಒಂದು ಬೆಂಬಲವಾಗಿ ಸಪೋರ್ಟ್ ಆಗಿ ಜೊತೆಗೆ ನಾವು ಇದ್ದುವೋ ಅದೇ ರೀತಿ ನಿಮ್ಮ ಜೊತೆಗೆ ನಾವು ಸದಾ ಹೋರಾಟದಲ್ಲಿ ಯಾವಾಗಲೂ ಇರ್ತೀವಿ. ವಿದ್ಯಾರ್ಥಿಗಳು ಎಲ್ಲಾ ರೀತಿಯಾದ ಎಕ್ಸಾಮ್ ಕೊಟ್ಟಾಗ 56,000 ಮಕ್ಕಳಲ್ಲಿ 545 ಮಕ್ಕಳಿಗೆ ಅಲ್ಲಿ ಪೊಲೀಸ್ ಉತ್ತರ ಕೊಟ್ಟಿದ್ದಾರೆ. ಈ ತನಿಖೆ ಕಾಲಸೀಮಿತವಾಗಿ ಮುಗಿಸಬೇಕು. ಸರ್ಕಾರದ ಯಾವುದೇ ಒಂದು ಇಂಟರ್ಫಿಯರೆನ್ಸ್ ಇಲ್ಲದೆ ಒಂದು ಟೈಮ್ ಬೌಂಡ್ ರೀತಿಯಲ್ಲಿ ಇದನ್ನು ಮುಗಿಸಬೇಕು ಅಂತ ರಾಜ್ಯಪಾಲರು ಹೇಳಿರೋದು ತಕ್ಷಣ ಸರ್ಕಾರದ ಗಮನಕ್ಕೆ ತಂದು ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮ ಸ್ಟೂಡೆಂಟ್ಸ್ಗೆ ನ್ಯಾಯ ತಲುಪಿಸ್ತಾರೆ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದರು. ನಾವು ಅಧಿಕಾರದಲ್ಲಿ ಇಲ್ಲದೆ ಇದ್ದರೂ ಸಹ ಯಾವ ಥರ ನಮ್ಮ ಒಂದು ಹೋರಾಟಗಳು ಇವರ ವಿರುದ್ಧ ಒಂದು ಭ್ರಷ್ಟಾಚಾರದ ವಿರುದ್ಧ ಇತ್ತು ಅದರ ಒಂದು ಪ್ರತಿಫಲವಾಗಿ ಇವತ್ತು ಇವರಿಬ್ಬರನ್ನು ಅಮಾನತುಗೊಳಿಸಿದ್ದಾರೆ. ಒಂದು ಸ್ವಾಗತಾರ್ಹ ಅದು. ಯಾಕಂದರೆ ಇನ್ನೂ ನೆನಪಿದೆ ಈ ಪಿ ಎಸ್ ಐ ನೇಮಕಾತಿಯಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವೆಲ್ಲರೂ ಪ್ರತಿಭಟನೆ ಮಾಡಬೇಕಾದಾಗ ನಮ್ಮನ್ನೆಲ್ಲರನ್ನು ಇವರು ಎಳೆದಾಡಿಕೊಂಡು ಹೊಡೆದಾಡಿಕೊಂಡು ಅರೆಸ್ಟ್ ಮಾಡಿ ಡಿಟೈನ್ ಮಾಡಿ ದಿನ ಪೂರ್ತಿ ನಮ್ಮನ್ನು ಸ್ಟೇಷನ್ನಲ್ಲಿ ಬಂಧಿಸಿದರು. ಅಷ್ಟಾದ್ರೂ ನಾವು ಯಾರು ಕೈ ಬಿಡಲಿಲ್ಲ. ಪಿ ಎಸ್ ಐ ನೇಮಕಾತಿ ಒಂದು ಅಕ್ರಮದ ಬಗ್ಗೆ ಸದಾ ನಾವು ಒಂದು ಧ್ವನಿಯನ್ನು ಎತ್ತುತ್ತಾ ಬಂದಿದ್ದೀವಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ.